ಕನ್ನಡದ ಖ್ಯಾತ ವಿಲನ್ ಆಗಿರುವಂಥವ್ರೀಗ ಸಡನ್ ಆಗಿ ಈಗ ಕೊನೆ ಸೆಳೆದಿದ್ದಾರೆ. ಹೌದು, ಇದು ಕೂಡ ಕ್ಯಾನ್ಸರ್ನಿಂದ ಬಳಲುತ್ತಿದ್ರು ಅಂತಲೂ ಕೂಡ ಹೇಳಲಾಗಿದೆ. ಇದೇ ಕಾರಣಕ್ಕಾಗಿ ಅವರು ಕೊನೆ ಸೆಳೆದಿದ್ದಾರೆ ಅಂತಲೂ ಕೂಡ ಈಗ ಗೊತ್ತಾಗಿದೆ. ಹೌದು, ಇನ್ನೇವರು ಥ್ರಿಲ್ಲರ್ ಮಂಜು ಅವ್ರ ಜೊತೆ ಸಾಧು, ಥ್ರಿಲ್ಲರ್ ಕಿಲ್ಲರ್ ಮತ್ತು ಲಾ ಆ್ಯಂಡ್ ಆರ್ಡರ್, ಚಾಮುಂಡಿ, ಟೈಗರ್ ಪದ್ಮಿ, ಮತ್ತು ರೌಡಿ, MLA, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಇವರು ಮಾಡಿದರು. ಇವರೇ ರಾಮಿರೆಡ್ಡಿಯವರು. ರಾಮಿರೆಡ್ಡಿಯವರು ಮೂಲತಃ ಆಂಧ್ರದವರಾಗಿದ್ದು ಚೆನ್ನೈನಲ್ಲಿ ಕೆಲವು ವರ್ಷಗಳು ವಾಸವಿದ್ದರು. ನಂತರ ಕನ್ನಡದಲ್ಲಿ ಕೂಡ ಒಳ್ಳೆಯ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನೇ ಕೊಡ್ತಿದ್ರು. ಕೇವಲ ಆ್ಯಕ್ಷನ್ ಸಿನಿಮಾಗಳಲ್ಲೇ ಇವರು ಕಾಣಸಿಕ್ಕಿದ್ರು. ಅತಿ ದೊಡ್ಡ ವಿಲನ್ ಆಗಿ ಕೂಡ ಇವರು ಗುರುತಿಸ್ಕೊಂಡಿದ್ದರು. ಇಂಥ ಅದ್ಭುತವಾದಂಥ ನಟಿ ನಟ ರಾಮಿರೆಡ್ಡಿಯವರು ಇದೀಗ ಮುಂಜಾನೆ 2:15 ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ. ದಿಢೀರ್ ಅಂತ ವಿಧಿವಿಶರಾಗಿದ್ದಾರೆ. ತೀವ್ರವಾದ ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಂಥ ಇವರು 6 ತಿಂಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು. ಇತ್ತೀಚೆಗೆ ಅವರು ಮೈ ತುಂಬಾ ಸಣ್ಣಾಗಿದೆ. ಎಷ್ಟು ದೊಡ್ಡ ಬಾಡಿ ಹೊಂದಿದ್ರು ಇವರು ಅಷ್ಟೇ ತೀವ್ರವಾದ ಸಣ್ಣನೂ ಕೂಡ ಆಗಿ ಹೋದರು ರಾಮಿರೆಡ್ಡಿಯವರು. ಇಂಥ ರಾಮಿರೆಡ್ಡಿಯವರು ಸಡನ್ ಆಗಿ ವಿಧಿವಶರಾಗಿದ್ದು ಇಡೀ ಕನ್ನಡ ಚಿತ್ರರಂಗಕ್ಕೆ ಭಾಳ ದೊಡ್ಡ ನಷ್ಟವಾಗಿದೆ, ಹಾಗೆ ತುಂಬಲಾರದ ನಷ್ಟನೇ ಆಗಿ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು. ಆಗ ನೀವೇನಂತ ಇದರ ಬಗ್ಗೆ ದಯವಿಟ್ಟು ಕಮೆಂಟ್